ಹಾಯ್ ಎವ್ರಿವನ್. ಸಿಂಗ್ಯುಲರ್ ಅಂಡ್ ಪ್ಲೂರಲ್ ನೌನ್ಸ್, ಏಕವಚನದ ನಾಮಪದಗಳು ಮತ್ತು ಬಹುವಚನದ ನಾಮಪದಗಳು, ಬನ್ನಿ ಈ ಬಗ್ಗೆ ತಿಳಿಯೋಣ. ಎ ಸಿಂಗ್ಯುಲರ್ ನೌನ್ ಟಾಕ್ಸ್ ಅಬೌಟ್ ಜಸ್ಟ್ ಒನ್ ಥಿಂಗ್. ಏಕವಚನದ ನಾಮಪದವು ಒಂದು ವಸ್ತು, ಒಂದು ವಿಷಯದ ಬಗ್ಗೆ ಮಾತ್ರ ಮಾತನಾಡುವುದಾಗಿದೆ. ಆದರೆ ಇದಕ್ಕೆ ತದ್ವಿರೋಧವಾಗಿ ಪ್ಲೂರಲ್ ನೌನ್ಸ್ ಹೇಗಿರುತ್ತೆ ಅಂದರೆ, ಪ್ಲೂರಲ್ ನೌನ್ಸ್ ಈಸ್ ಯೂಸ್ ಫಾರ್ ಮೋರ್ ದ್ಯಾನ್ ಒನ್ ಥಿಂಗ್, ಒಂದಕ್ಕಿಂತ ಹೆಚ್ಚು ವಸ್ತುಗಳಿಗೆ ಹೆಸರನ್ನು ಸೂಚಿಸುವುದು ಇದಾಗಿದೆ. ವಿತ್ ಮೋಸ್ಟ್ ನೌನ್ಸ್ ವಿ ಆಡ್ ಎಸ್ ಟು ದಿ ಎಂಡ್ ಆಫ್ ದಿ ವರ್ಡ್ ಟು ಮೇಕ್ ದಿ ಪ್ಲೂರಲ್. ಬಹಳಷ್ಟು ಪದಗಳಿಗೆ ಕೊನೆಯ ಅಕ್ಷರವಾಗಿ ಎಸ್ ಅನ್ನು, ಅಂದರೆ ವರ್ಡ್ ನ ಕೊನೆಯ ಲೆಟರ್ ಆಗಿ ಎಸ್ ಅನ್ನು ಆಡ್ ಮಾಡುವುದರ ಮುಖಾಂತರವಾಗಿ ಅವು ಬಹುವಚನವಾಗುತ್ತವೆ. ಕೆಲವು ವರ್ಡ್ಗಳು ಮಾತ್ರ, ಎಕ್ಸಾಂಪಲ್ಸ್ ಇಲ್ಲಿ ಗಮನಿಸಿ. ಎ ಟ್ರಕ್, ಒಂದು ಟ್ರಕ್ ಇದಾಗಿದೆ, ಇದು ಸಿಂಗ್ಯುಲರ್ ನೌನ್ಸ್ ಆಗಿದೆ. ಇದಕ್ಕೆ ವಿರುದ್ಧವಾಗಿ ಟೂ ಟ್ರಕ್ಸ್, ಇಲ್ಲಿ ಎರಡು ಟ್ರಕ್ ಗಳ ಚಿತ್ರ ಇದೆ ನೋಡಿ, ಇದು ಪ್ಲೂರಲ್ ನೌನ್ಸ್ ಆಗಿದೆ, ಅಂದರೆ ಬಹುವಚನದ ನಾಮಪದ ಹೆಸರುಗಳು ಇದಾಗಿದೆ. ಅದೇ ರೀತಿಯಾಗಿ ಎ ಡಾಗ್, ತ್ರೀ ಡಾಗ್ಸ್, ಎ ಬಲೂನ್, ಲಾಟ್ಸ್ ಆಫ್ ಬಲೂನ್, ಎ ಬರ್ಡ್, ಮೆನಿ ಬರ್ಡ್ಸ್. ಈಗ ಗೊತ್ತಾಯ್ತಲ್ಲ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ನೌನ್ಸ್ ಇವುಗಳ ನಡುವಿನ ವ್ಯತ್ಯಾಸ. ನೌನ್ಸ್ ದಟ್ ಹ್ಯಾವ್ ಎ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಆರ್ ಕಾಲ್ಡ್ ಕೌಂಟಬಲ್ ನೌನ್, ಅಂದ್ರೆ ಎಣಿಸಬಹುದಾದಂತಹಗಳಿಗೆ ಕೌಂಟಬಲ್ ನೌನ್ಸ್ ಅಂತ ಕರಿತೀವಿ. ಅವು ಏಕವಚನವಾಗಿರಬಹುದು ಮತ್ತು ಬಹುವಚನವೂ ಸಹ ಆಗಿರಬಹುದು. ದಿಸ್ ಮೀನ್ಸ್ ವಿ ಕ್ಯಾನ್ ಕೌಂಟ್ ದೆಮ್, ಅಂದ್ರೆ ಅದರ ಅರ್ಥ ಅವುಗಳೆಲ್ಲವನ್ನು ನಾವು ಎಣಿಸಿ ಹೇಳಬಹುದಾಗಿದೆ ನಿಖರವಾಗಿ. ಆದರೆ ಕೆಲವೊಂದು ಸಮ್ ನೌನ್ಸ್ ಡೋಂಟ್ ಹ್ಯಾವ್ ಎ ಪ್ಲೂರಲ್, ದೀಸ್ ಆರ್ ಕಾಲ್ಡ್ ಅನ್ಕೌಂಟಬಲ್ ನೌನ್ಸ್. ಆದರೆ ಕೆಲವು ನಾಮಪದಗಳು ಪ್ಲೂರಲ್ ಆಗಿರದೇ ಇದ್ರೂ ಸಹ ಅವು ದೀಸ್ ಆರ್ ಕಾಲ್ಡ್ ಅನ್ಕೌಂಟಬಲ್ ನೌನ್ಸ್. ಅನ್ಕೌಂಟಬಲ್ ನೌನ್ಸ್ ಅಂತ ಅಂದ್ರೆ ಎಣಿಸಲು ಅಸಾಧ್ಯವಾದಂತಹ ನಾಮಪದಗಳು ಅವಾಗಿರುತ್ತವೆ. ಅವು ಯಾವುವು ಬನ್ನಿ ಈಗ ಎಕ್ಸಾಂಪಲ್ಸ್ ನ ನೋಡೋಣ ಚಿತ್ರ ಸಮೇತ. ಒನ್ ಪೆನ್ಸಿಲ್, ಒಂದೇ ಒಂದು ಪೆನ್ಸಿಲ್ ಅಂತ. ಟೂ ಪೆನ್ಸಿಲ್ಸ್, ಎರಡು ಪೆನ್ಸಿಲ್ಗಳು. ತ್ರೀ ಪೆನ್ಸಿಲ್ಸ್. ಈಗ ಬಲಭಾಗದ ಈ ಚಿತ್ರ ಗಮನಿಸಿ. ಒನ್ ಚೆರಿ ಫಾರ್ ಯು ಅಂಡ್ ಟೂ ಚೆರೀಸ್ ಫಾರ್ ಮೀ. ನೋಡಿ, ಇವನು ಎಣಿಸಬಹುದಾದಂತಹ ಸಾಧ್ಯತೆ ಇದೆ ಇಲ್ಲಿ ಚಿತ್ರದಲ್ಲಿ. ಅನಂತರ ಈಗ ಬೇರೆ ಇದನ್ನು ನೋಡೋಣ. ದೀಸ್ ಆರ್ ಅನ್ಕೌಂಟಬಲ್ ನೌನ್ಸ್, ಎಣಿಸಲು ಅಸಾಧ್ಯವಾದಂತಹ ಅನ್ಕೌಂಟಬಲ್ ನೌನ್ಸ್ ಅಂದ್ರೆ ಹೇಗಿರುತ್ತೆ ಅಂದ್ರೆ, ಬಿಕಾಸ್ ಯು ಕ್ಯಾನ್ ನಾಟ್ ಕೌಂಟ್ ದೆಮ್, ಏಕೆಂದರೆ ಅವುಗಳನ್ನು ನೀವು ಕೌಂಟ್ ಅಂದ್ರೆ ಎಣಿಸಲು ಸಾಧ್ಯವಾಗುವುದಿಲ್ಲ. ಸಮ್ ಫರ್ನಿಚರ್ಸ್, ಎಕ್ಸಾಂಪಲ್ ಅಂದ್ರೆ ಕೆಲವು ಫರ್ನಿಚರ್ಸ್ ಗಳು, ಅಂದ್ರೆ ಮರದ ಇಂದ ಮಾಡಿದಂತಹ ಮೇಜು, ಬೆಂಚು, ಟೇಬಲ್ ಇತ್ಯಾದಿ ವಸ್ತುಗಳಿಗೆ ಎಲ್ಲವಕ್ಕೂ ಎಲ್ಲವನ್ನು ಸೇರಿಸಿ ಸಮ್ ಫರ್ನಿಚರ್ಸ್ ಅಂತ ಕರಿತೀವಿ. ಇದು ಅನ್ಕೌಂಟಬಲ್ ನೌನ್ಸ್ ಅದಾಗಿದೆ. ಅದೇ ರೀತಿಯಾಗಿ ಸಮ್ ಮಿಲ್ಕ್ಸ್, ಸ್ವಲ್ಪ ಅಥವಾ ಹಾಲು, ಸ್ವಲ್ಪ ಕೆಲವು ಹಾಲು ಅನ್ನೋ ಅರ್ಥ. ಅದೇ ರೀತಿಯಾಗಿ ಲಾಟ್ಸ್ ಆಫ್ ಮನಿ, ಅಪಾರ ಹಣ ಅನ್ನೋ ಅರ್ಥ. ಇದು ಸಹ ಅನ್ಕೌಂಟಬಲ್ ನೌನ್ಸ್ ಆಗಿದೆ. ಅದೇ ರೀತಿಯಾಗಿ ಸಮ್ ಲೌಡ್ ಮ್ಯೂಸಿಕ್, ಅನ್ಕೌಂಟಬಲ್ ನೌನ್ಸ್ ಡೋಂಟ್ ಹ್ಯಾವ್ ಎ ಪ್ಲೂರಲ್. ಅವು ಬಹುವಚನ ಆಗಿರದೇ ಇದ್ದರೂ ಸಹ ಈ ಮೇಲೆ ತಿಳಿಸಿದಂತಹ ಅಂಶಗಳಿಗೆ ನಾವು ಅನ್ಕೌಂಟಬಲ್ ನೌನ್ಸ್ ಅಂದ್ರೆ ಎಣಿಸಲು ಅಸಾಧ್ಯವಾದಂತಹ ನಾಮಪದಗಳು ಎನ್ನುತ್ತೇವೆ. ವಿ ಕಾಂಟ್ ಸೇ ಟು ಫರ್ನಿಚರ್ಸ್ ಆರ್ ಲಾಟ್ಸ್ ಆಫ್ ಮನಿ. ಈಗ ಕಾಂಪೌಂಡ್ ನೌನ್ಸ್ ಅಂದ್ರೆ ಏನು ಅನ್ನೋದನ್ನ ತಿಳಿಯೋಣ ಬನ್ನಿ. ಅಂದರೆ ಸಂಯುಕ್ತವಾದಂತಹ ನಾಮಪದಗಳು ಯಾವ ರೀತಿಯಾಗಿರುತ್ತೆ. ವಿ ಸಮ್ಟೈಮ್ಸ್, ನಾವು ಒಂದೊಂದ್ಸಲ ಏನ್ ಮಾಡ್ತೀವಿ ಅಂದ್ರೆ ಪುಟ್ ವರ್ಡ್ಸ್ ಟುಗೆದರ್ ಟು ಮೇಕ್ ಎ ನ್ಯೂ ನೌನ್. ಒಂದು ವರ್ಡ್ ಅನ್ನ ಅದರ ನಡುವೆ ಮತ್ತೊಂದು ವರ್ಡ್ ಅನ್ನ ಸೇರಿಸ್ತೀವಿ, ಪುಟ್ ವರ್ಡ್ಸ್ ಟುಗೆದರ್. ಅವಾಗ ಏನಾಗುತ್ತೆ ಅಂದ್ರೆ ಟು ಮೇಕ್ ಎ ನ್ಯೂ ನೌನ್ಸ್, ಅಲ್ಲಿ ಹೊಸ ರೀತಿಯಾದಂತಹ ಒಂದು ನಾಮಪದ ಕ್ರಿಯೇಟ್ ಆಗುತ್ತೆ, ತಯಾರಾಗುತ್ತೆ. ಅವನ್ನ ಏನಂತ ಕರಿತೀವಿ ಅಂದ್ರೆ ದೀಸ್ ನೌನ್ಸ್ ಆರ್ ಕಾಲ್ಡ್ ಕಾಂಪೌಂಡ್ ನೌನ್ಸ್, ಅವುಗಳನ್ನು ಸಂಯುಕ್ತ ನಾಮಪದಗಳು ಅಂತ ಕರಿತೀವಿ. ಎಕ್ಸಾಂಪಲ್ ಇಲ್ಲಿ ನೋಡಿ, ರೈನ್ ಪ್ಲಸ್ ಕೋಟ್, ರೈನ್ ಕೋಟ್. ಇಲ್ಲಿ ರೈನ್ ಅನ್ನೋದು ಮಳೆ ಅನ್ನೋ ಅರ್ಥ ಬರುತ್ತೆ, ಕೋಟ್ ಅನ್ನೋದು ಧರಿಸುವಂತಹ ವಸ್ತ್ರ, ಅಂದ್ರೆ ಮಳೆಗಾಗಿ ಮಳೆಗಾಲದಲ್ಲಿ ಧರಿಸುವಂತಹ ಕೋಟ್, ರೈನ್ ಕೋಟ್. ಇದು ಕಾಂಪೌಂಡ್ ನೌನ್ಸ್ ಆಗಿದೆ. ಅದೇ ರೀತಿಯಾಗಿ ಸ್ಟಾರ್ ಅಂದ್ರೆ ನಕ್ಷತ್ರ ಅಂತ ಆಗುತ್ತೆ, ಫಿಶ್ ಅಂದ್ರೆ ಮೀನು, ಅಂದ್ರೆ ನಕ್ಷತ್ರದಂತಹ ಮೀನು, ಇದು ಸಹ ಕಾಂಪೌಂಡ್ ನೌನ್ಸ್ ಇದಾಗಿದೆ. ಹಾಗಾಗಿ ಸ್ಟಾರ್ ಫಿಶ್ ಅನ್ನುವ ಹೆಸರು ಈ ಒಂದು ಚಿತ್ರ ನೋಡಿ ಇದಾಗಿದೆ. ಅದೇ ರೀತಿಯಾಗಿ ಕಪ್ ಪ್ಲಸ್ ಕೇಕ್, ಕಪ್ ಕೇಕ್. ಸನ್ ಪ್ಲಸ್ ರೈಸ್, ಸನ್ ರೈಸ್. ಹ್ಯಾಂಡ್ ಪ್ಲಸ್ ಬ್ಯಾಗ್, ಹ್ಯಾಂಡ್ ಬ್ಯಾಗ್. ಟೂತ್ ಪ್ಲಸ್ ಪೇಸ್ಟ್, ಟೂತ್ ಪೇಸ್ಟ್. ಈಗ ಅನಂತರ ಮುಂದಿನ ಹಂತದಲ್ಲಿ ಕಲೆಕ್ಟಿವ್ ನೌನ್ಸ್ ಎಂದರೆ ಏನಂತ ತಿಳಿಯೋಣ ಬನ್ನಿ. ಕಲೆಕ್ಟಿವ್ ನೌನ್ಸ್ ಅಂತಂದ್ರೆ ಸಂಗ್ರಹ ಅಥವಾ ಸಾಮೂಹಿಕವಾಗಿ ಸೂಚಿಸುವಂತಹ ನಾಮಪದಗಳು ಇದಾಗಿದೆ. ಸಮ್ ನೌನ್ಸ್ ಅಂದ್ರೆ ಕೆಲವು ನಾಮಪದಗಳು ರೆಫರ್ ಟು ಎ ಗ್ರೂಪ್ ಆಫ್ ಅನಿಮಲ್ಸ್, ಒಂದು ಸಮೂಹದ ಪ್ರಾಣಿಗಳ ಗುಂಪಿಗೆ ಹೆಸರಿಸಬಹುದಾದಂತಹದು. ಸಮ್ ನೌನ್ಸ್ ರೆಫರ್ ಟು ಎ ಗ್ರೂಪ್ ಆಫ್ ಅನಿಮಲ್ಸ್. ಎಕ್ಸಾಂಪಲ್, ಪೀಪಲ್ ಆರ್ ಥಿಂಗ್ಸ್ ದೇ ಆರ್ ಕಾಲ್ಡ್ ಕಲೆಕ್ಟಿವ್ ನೌನ್ಸ್, ಇವುಗಳನ್ನ ನಾವು ಕಲೆಕ್ಟಿವ್ ನೌನ್ಸ್ ಅಂತ ಕರಿತೀವಿ. ಅಂತಹ ಕೆಲವು ಉದಾಹರಣೆಗಳು
ಅದನ್ನ ನೋಡೋಣ ಇಲ್ಲಿ ಚಿತ್ರ ಸಮೇತ ಎ ಫ್ಲಾಕ್ ಆಫ್ ಗೀಸ್ ಅಲ್ಲಿ ನೋಡಿ ಬಾತುಕೋಳಿಗಳ ಸಮೂಹ ಎ ಹರ್ಡ್ ಆಫ್ ಎಲಿಫೆಂಟ್ಸ್ ಆನೆಗಳ ಗುಂಪು ಹೆಂಡು ಅಥವಾ ಸಮೂಹ ಅದೇ ರೀತಿಯಾಗಿ ಎ ಟೀಮ್ ಆಫ್ ಫೀಲ್ಡ್ ಹಾಕಿ ಪ್ಲೇಯರ್ಸ್ ಹಾಕಿ ಪ್ಲೇಯರ್ಸ್ ಹಾಕಿ ಆಟಗಾರರ ಒಂದು ತಂಡ ಸಮೂಹ ಇಲ್ಲಿದೆ ನೋಡಿ ಅದೇ ರೀತಿಯಾಗಿ ಎ ರೇಂಜ್ ಆಫ್ ಮೌಂಟೇನ್ಸ್ ಪರ್ವತಗಳ ಅಥವಾ ಬೆಟ್ಟಗಳ ಸಾಲು ಅಥವಾ ಶ್ರೇಣಿ ಇವುಗಳ ಸಮೂಹಕ್ಕೆ ಹಾಗಾಗಿ ಇವೆಲ್ಲವೂ ಕಲೆಕ್ಟಿವ್ ನೌನ್ಸ್ ಇದಾಗಿದೆ ಮತ್ತು ಮುಂದುವರಿದು ಇವನ್ನು ನೋಡೋಣ ಎ ಫ್ಲೀಟ್ ಆಫ್ ಫಿಶಿಂಗ್ ಬೋಟ್ಸ್ ಇಲ್ಲಿದೆ ನೋಡಿ ಮೀನುಗಳನ್ನು ಹಿಡಿಯುವಂತಹ ಬೋಟ್ಗಳು ಸಮೂಹವೇ ಇದೆ ಗುಂಪು ಹಾಗೆ ಎ ಸ್ಕೂಲ್ ಆಫ್ ಫಿಶ್ ಮೀನುಗಳ ಸಮೂಹ ಒಂದೆಡೆ ಹೊರಟಿದೆ ಇದನ್ನ ಎ ಸ್ಕೂಲ್ ಆಫ್ ಫಿಶ್ ಇವೆಲ್ಲವೂ ಸಹ ಕಲೆಕ್ಟಿವ್ ನೌನ್ಸ್ಗೆ ಉದಾಹರಣೆಗಳಾಗಿ ಇಂಗ್ಲಿಷ್ ಗ್ರಾಮರ್ ನಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಬರುವಂತಹ ಎರಡನೇ ಹಂತವಾಗಿ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ನೌನ್ಸ್ ಮತ್ತು ಕಾಂಪೌಂಡ್ ನೌನ್ಸ್ ಹಾಗೂ ಕಲೆಕ್ಟಿವ್ ನೌನ್ಸ್ ಇವುಗಳ ಬಗ್ಗೆ ತಿಳಿದಿರಿ ನಂತರ ಮುಂದಿನ ಈ ವಿಡಿಯೋದಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಗೆ ಸಂಬಂಧಿಸಿದಂತೆ ವರ್ಡ್ಗಳ ಬಗ್ಗೆ ತಿಳಿಯೋಣ ತಾವಿನ್ನು ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿರದೆ ಇದ್ದಲ್ಲಿ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಂತಹ ಅನೇಕ ವಿಡಿಯೋಗಳನ್ನು ಫ್ರೀ ಆಗಿ ನೋಡ್ತಾ ಇರಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮರೆಯದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.